ಈಗ ಈಗ ಮಹಾತ್ಮ ಗಾಂಧಿ ಸ್ಟ್ಯಾಚು ಹತ್ರ ನಮ್ಮ ಎಂಎಲ್ಸಿಗಳು ಕೂಡ ಎಂಎಲ್ಸಿಗಳು ವಿಧಾನ ಪರಿಷತ್ಗೆ ಹೋಗಲ್ಲ, ನಮ್ಮ ಎಂಎಲ್ಎಗಳು ನಾವು ಹೋಗಲ್ಲ, ನಾನು ಮತ್ತು ಸಸ್ಪೆಂಡ್ ಆಗಿದ್ದೀರಿ, ಅವರ್ಯಾರು ನಮ್ಮವ್ರು ಯಾರು ಹೋಗಲ್ಲ. ಗಾಂಧಿ ಸ್ಟ್ಯಾಚು ಹತ್ರ ಧರಣಿ ಮಾಡ್ತೀರಿ, ಅದಾದ್ಮೇಲೆ 12:30 ಗವರ್ನರ್ ಹತ್ರ ಟೈಮ್ ತಗೊಂಡಿದ್ದೀರಿ, 12:30 ಗವರ್ನರ್ಗೆ ಹೋಗಿ ಭೇಟಿ ಮಾಡಿ ನಾವು ಧ್ವನಿ ಎತ್ತಿರುವಂಥದ್ದು ನ್ಯಾಯಯುತವಾದಂಥ ಬೇಡಿಕೆ. ಸರ್ಕಾರದ ಹಣ ದುರುಪಯೋಗ ಆಗಿದೆ, ಸರ್ಕಾರ ಅಧಿಕಾರಿಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ, ಇದರ ವಿರುದ್ಧ ನಾವು ಮನವಿ ಕೊಟ್ಟಿದ್ದಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಈ ಅಧಿಕಾರಿಗಳು ಯಾರ್ಯಾರು ಹೋಗಿದ್ರು, ಯಾಕೆ ಕಳಿಸಿದ್ರು, ಯಾರು ಕಳಿಸಿದ್ರು, ಯಾವ ಆದೇಶ ಚೀಫ್ ಸೆಕ್ರೆಟರಿ ಅವರು ಸೈನ್ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ, ಯಾರು ಮಾಡಿದ್ರು ಸೈನು, ಹೆಂಗೋದ್ರು ಇವರೆಲ್ಲ, ಇದನ್ನೆಲ್ಲ ತನಿಖೆ ಆಗಬೇಕಾಯಿತು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಗವರ್ನರ್ ಅವರಿಗೆ ನಾವು ಈ ಮನವಿಯನ್ನ ಕೊಡೋ ರೀತಿ. ಅಂದ್ರೆ ಅವ್ರಿಗೂ ಕೂಡ ಭಯ ಶುರುವಾಗಿದೆ, ತಪ್ಪು ಮಾಡಿದ್ದೀರಿ ಅಂತ, ತಪ್ಪನ್ನ ಮುಚ್ಕೊಳಕ್ಕೋಸ್ಕರ ಇವತ್ತು ಭೇಟಿ ಮಾಡಿದ್ದಾರೆ ಅಂತ ನನಗನ್ಸ್ತದೆ. ಇಲ್ಲಾಂದ್ರೆ ಅವ್ರು ಯಾಕೆ ಹೋಗ್ಬೇಕಾಯ್ತು, ಸರಿಯಾಗಿದ್ರೆ ಅವ್ರು ಹೋಗೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದ್ದಾರೆ, ಒಂದು ಈ ಒಂದು IAS ಅಧಿಕಾರಿಗಳ ಉಪಯೋಗ ಮಾಡ್ಕೊಂಡಿರುವಂಥದ್ದು, ಸ್ಪೀಕರ್ ಅವರು ರಾಜಕೀಯ ಪಕ್ಷದ ಸಭೆಗೆ ಹೋಗಿ ಊಟ ಮಾಡಿರುವಂಥದ್ದು, ಮೀಟಿಂಗ್ ಅಟೆಂಡ್ ಮಾಡಿರುವಂಥದ್ದು, ಇದೆಲ್ಲ ತಪ್ಪು ಅಂತ ಗೊತ್ತಾಗಿ ಮೋಸ್ಟ್ಲಿ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ, ಅವರೇ ಅದರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ, ನಮ್ಮ ಪಾರ್ಟಿ ಅಧ್ಯಕ್ಷರು ಅದರ ಬಗ್ಗೆ ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ಐದು ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿ, ಐದು ಗ್ಯಾರಂಟಿಗಳಿಗೆ ಎಲ್ಲ ಕಂಡೀಷನ್ ಹಾಕಿದ್ದಾರೆ, ಇನ್ನೂ ಕೆಲವು ಗ್ಯಾರಂಟಿ ಇನ್ನೂ ಈಚೆಗೆ ಬಂದಿಲ್ಲ. ಈ ಗ್ಯಾರಂಟಿ ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ನಡೆಯೋವರೆಗೂ ಅಷ್ಟೇ, ಆ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಯಾವ ಗ್ಯಾರಂಟಿನೂ, ಈಗಲೇ ಸಾಲ 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 ಮಾಡಿ ಮಾಡಿ ಜನಗಳ ತಲೆ ಮೇಲೆ ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಆದ್ದರಿಂದ ಈ ಗ್ಯಾರಂಟಿಗಳು ಅವ್ರಿಗೇನು ಒಳ್ಳೇದನ್ನು ಮಾಡಲ್ಲ, ನಮಗೇನು ಆ ಗ್ಯಾರಂಟಿಗಳು ಇವರು ಫುಲ್ಫಿಲ್ ಮಾಡದೇ ಇರೋದೇ ಭಾಳ. ಎಲ್ಲ ಕಡೆ ಪತ್ರಿಕೆ ಇರ್ಬೋದು, ಮಾಧ್ಯಮ ಇರ್ಬೋದು, ಎಲ್ಲ ಕಡೆ ಓಡಾಡ್ತಾ ಇದೆ ಇವರ ಡೊಂಬರಾಟ ಎಲ್ಲ ಓಡಾಡ್ತಾ ಇದೆ. ಆದ್ದರಿಂದ ಅದ್ರ ಬಗ್ಗೆ ನಮ್ದೇನು ಚಿಂತೆ ಇಲ್ಲ. ಇವರು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಯನ್ನು ಅವರೇ ಅದೇ ಇವರಿಗೆ ವಾಪಸ್ ತಿರುಗುಬಾಣ ಆಗುತ್ತೆ, ಇದು ಕಾಂಗ್ರೆಸ್ಗೆ ತಿರುಗುಬಾಣ ಈ ಗ್ಯಾರಂಟಿಗಳೇ ಆಗುತ್ತೆ.